ಉಡುಪಿಯ ಇತಿಹಾಸದಲ್ಲಿ ಯಾವತ್ತೂ ನಡೆದಿರುವಂಥ ಒಂದು ಕಹಿ ಘಟನೆ ಇವತ್ತು ನಡೆದಿದೆ. ಉಡುಪಿ ಯಾವತ್ತೂ ಶಾಂತಿಯುತವಾದಂಥ ನಗರ, ಹಲವಾರು ಬಂಧುಗಳು ನಡೆದಿದ್ದರೂ ಸ್ವಯಂಪ್ರೇರಿತವಾಗಿ ಬಂಧುಗಳು ನಡೆದಂಥ ಉದಾಹರಣೆಗಳಿದೆ. ಹಿಂದೆ ಎಲ್ಲ ಕಳೆದ ಬಾರಿ ನಮ್ಮ BJPಯಿಂದ ಬಂದ್ ಕಾಲ್ ಮಾಡಿತ್ತು ರೈತರ ಸಾಲ ಮನ್ನಕ್ಕೋಸ್ಕರ. ಆಗ ಯಾವುದೇ ನಾವು ಜಬರ್ದಸ್ತ ಬಂದ್ ಮಾಡಲಿಲ್ಲ, ಹೆಚ್ಚಿನವ್ರು ಬಂದ್ ಮಾಡಲಿಲ್ಲ ಆಗ, ಯಾಕಂದರೆ ಅದು ಕಾಸ್ ಅಷ್ಟು ಜನರಿಗೆ ಇಷ್ಟ ಆಗಿರಲಿಲ್ಲ, ನಾವು ಯಾರೂ ಜಬರ್ದಸ್ತಾಗಿ ಮಾಡಿರಲಿಲ್ಲ. ಆದರೆ ಈ ಬಾರಿ ನಿನ್ನೆ ಒಮ್ಮೆ ಜನರನ್ನು ಹೋಗಿ ಜಬರ್ದಸ್ತಾಗಿ ಬಂದ್ ಮಾಡಬೇಕು ಅಂತ ಹೇಳಿಕೊಂಡು ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ತಂಡ ಹೋಗಿ ಅವಾಚ್ಯ ಶಬ್ದಗಳಿಂದ ಬೈದು, ಏನು ಅಂದರೆ ಕೇಳಲಿಕ್ಕಾಗದಿದ್ದಂಥ ಶಬ್ದಗಳಿಂದ ನಾಗರಿಕರನ್ನು ಬೈದು, ಕೆಲವರಿಗೆ ತರಕಾರಿ ಅಂಗಡಿಗಳಿಗೆ ಹಲ್ಲೆ ಮಾಡಿ, ತರಕಾರಿ ಅಂಗಡಿಯ ಮಾಲಕನ ಮೇಲೆ ಹಲ್ಲೆ ಮಾಡಿ, ತರಕಾರಿಯನ್ನು ನೆಲಚ್ಚಿರಲಿ, ಮತ್ತು ಒಂದು ಕಡಿಯಾಳಿಯ ಒಂದು ಹೋಟೆಲಲ್ಲಿ ದಾಂಧಲೆ ಮಾಡಿ, ಅಲ್ಲಿ ಒಂದು ಮಹಿಳೆ ಒಬ್ಬರು ಚೈತ್ರ ಕುಂದಾಪುರ ಅಂತ ಹೇಳುವವ್ರ ಮೇಲೆ ಹಲ್ಲೆ ಮಾಡಲಿಕ್ಕೆ ಬಂದರು. ಅವರಿಗೆ ಅವಾಚ್ಯ ಶಬ್ದದಿಂದ ಬೈದು ಅವ್ರ ಮೈ ಮೇಲೆ ಕೈ ಹಾಕಿ ಅವರು ನಾವು ಬಂದು ಮಾಡೋದಿಲ್ಲ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ನವರದ್ದು ಬಲಾತ್ಕಾರಯುತವಾದಂಥ ಬಂದನ್ನು ಉಡುಪಿ ನಗರದಲ್ಲಿ ಮಾಡಿದ್ದಾರೆ. ನನಗೂ ಮತ್ತು ನಮ್ಮ ನಗರಸಭಾ ಸದಸ್ಯರುಗಳಿಗೆ ಸಾಕಷ್ಟು ಒತ್ತಡಗಳು, ಫೋನುಗಳು ಬರಲಿಕ್ಕೆ ಪ್ರಾರಂಭ ಒಂದು ನಮ್ಮ ಪತ್ರಕರ್ತರು ಕೇಳಿದ್ದಕ್ಕೆ ನಾನು ಪ್ರೆಸ್ ಮೀಟ್ ಮಾಡಿದ್ದಲ್ಲ, ನಾನು ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಹೇಳಿಲ್ಲ, ನೀವು ಕೇಳಿದ್ರಿಂದ ಹೇಳ್ತಾಯಿದ್ದೆ. ಒಂದೇನು ಅಂತ ಹೇಳಿದ್ರೆ ನಮಗೆ ನಾಗರಿಕರಿಂದ ಫೋನ್ ಬರ್ಲಿಕ್ಕೆ ಶುರುವಾಯಿತು, ಬಹಳಷ್ಟು ಜನ ಫೋನ್ ಬರ್ಲಿಕ್ಕೆ ಶುರುವಾಯಿತು. ಏನಂದ್ರೆ ನಾಗರಿಕರಿಗೆ ರಕ್ಷಣೆ ಇಲ್ಲ, ಫೋನ್ ಕಾಂಗ್ರೆಸ್ಸಿಗರು ದಾಂಧಲೆ ಮಾಡ್ತಾ ಇದ್ದಾರೆ ಅಂತ ಹೇಳುವಂತ ಒತ್ತಡಗಳು ಬಂದಾಗ ಇಲ್ಲಿ ನಾವು ನಮ್ಮ ಕಾರ್ಯಕರ್ತರು ಬಂದ್ ಮಾಡುವವರಿಗೆ ಬಂದ್ ಮಾಡದೇ ಇರುವಾಗ ರಕ್ಷಣೆ ಮಾಡಲಿಕ್ಕೆ ಬಂದಿದ್ದಾರೆ. ಆ ಹೊತ್ತಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಮರಣಾಂತರಿಕವಾದ ಹಲ್ಲೆಗಳನ್ನು ಕಾಂಗ್ರೆಸ್ಸಿಗರು ಮಾಡಿದ್ದಾರೆ. ಸುಮಾರು 5-6 ಜನರ ಮೇಲೆ ಹಲ್ಲೆಯನ್ನು ರಾಡಿನಲ್ಲಿ ಹೊಡೆದು, ತಲೆ ಹೊಡೆದು, ಕೈಗೆ ತಾಗಿ ಈ ಥರ ಹಲ್ಲೆಗಳನ್ನು ಕಾಂಗ್ರೆಸ್ಸಿಗರು ಸ್ವತಃ ನಾಯಕರುಗಳು ನಿಂತುಕೊಂಡು ಹಲ್ಲೆ ಮಾಡಿದ್ದಾರೆ. ಬಹುಶಃ ಇದು ಕಾಂಗ್ರೆಸ್ನ ರೌಡಿಸಮ್ನ ಪರಮಾವಧಿ. ಒಂದು ಇದನ್ನು ಯಾರು ನಾಗರಿಕರು ಖಂಡಿತವಾಗಿ ಇದನ್ನು ತಡೆಯಲಿಕ್ಕಿಲ್ಲ ಅಂತ ಭಾವಿಸ್ತಾ ಇದ್ದೇನೆ. ನಗರ ಅಧ್ಯಕ್ಷರಿಗೆ ನಮ್ಮ ನಗರ BJP ಅಧ್ಯಕ್ಷರಾದ ಪ್ರಭಾಕರ್ ಪೂಜಾರಿ ಅವರ ಮೇಲೆ ಮರಣಾಂತಿಕವಾದಂಥ ಹಲ್ಲೆ ಆಗಿದೆ. ಅವರ ತಲೆ ಹೊಡೆದಿದ್ದಾರೆ ಕಾಂಗ್ರೆಸ್ಸಿಗರೇ ಹೊಡೆದರು. ಇನ್ನು ನಮ್ಮ ಗಿರೀಶ್ ಅಂಚಲ್ಲು, ದಿನಕರ್ ಪೂಜಾರಿ, ಇನ್ನು ಹಲವಾರು ಜನರ ಮೇಲೆ ಹಲ್ಲೆಯನ್ನು ಕಾಂಗ್ರೆಸ್ಸಿಗರು ಮಾಡಿದ್ದಾರೆ. ಇದು ಉಡುಪಿಯ ಒಂದು ಇತಿಹಾಸದಲ್ಲಿ ಅತ್ಯಂತ ಕರಾಳ ದಿನ ಅಂತ ನಾನು ಭಾವಿಸ್ತೇನೆ. ಈ ರೀತಿ ಬಂದ್ ಮಾಡಿಸ್ಬೋದು, ಜಬರ್ದಸ್ತಾಗಿ ಫೋರ್ಸ್ಫುಲಿ ಬಂದ್ ಮಾಡುವಂಥದ್ದು ಕಾಂಗ್ರೆಸ್ಸಿಗರ ಒಂದು ದುರಾಡಳಿತ ಮತ್ತು ಅವರ ರೌಡಿಸಮನ್ನು ತೋರಿಸ್ತೇನೆ. ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ 12,000 ಓಟಲ್ ಸೋತಿದ್ದಾರೆ, ನಗರಸಭೆ ಚುನಾವಣೆಯಲ್ಲಿ 35ರಲ್ಲಿ 4 ಸ್ಥಾನ ಮಾತ್ರ ಗೆದ್ದಿದ್ದಾರೆ, 31 ಸ್ಥಾನದಲ್ಲಿ ಸೋತಿದ್ದಾರೆ. ಸೊ ಹಾಗಾಗಿ ಹತಾಶರಾಗಿ ನಾಗರಿಕರ ಮೇಲೆ ಹಲ್ಲೆ, ನಾಗರಿಕರ ಮೇಲೆ ದ್ವೇಷ ಸಾಧಿಸುವಂಥ ಕೆಲಸವನ್ನು ಕಾಂಗ್ರೆಸ್ಸಿಗರು ಮಾಡ್ತಾ ಇದ್ದಾರೆ. ಗಾಯಾಳುಗಳ ಸ್ಥಿತಿ ಹೇಗಿದೆ? ಗಾಯಾಳುಗಳಿಗೆ ತುಂಬ ತಾಗಿದೆ, ನಮ್ಮ ಪ್ರಭಾಕರ್ ಪೂಜಾರಿಯವರಿಗೆ ತುಂಬ ಹೋಗಿ ತಾಗಿದೆ. ವಿಪರೀತವಾದಂತಹ ತೈಲ ಬೆಲೆ ಏರಿಕೆಯ ವಿರುದ್ಧ ಇವತ್ತು ಭಾರತ್ ಬಂದ್ಗೆ ಕರೆ ಕೊಟ್ಟಂತಹ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ನಿನ್ನೆಯ ದಿವಸ ಅತ್ಯಂತ ಶಾಂತಿಯುತವಾಗಿ ಬಂದ್ ಆಚರಿಸಲು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಇವತ್ತು ಕೂಡ ಅತ್ಯಂತ ಶಾಂತಿಯುತವಾಗಿ ಆ ಒಂದು ಬಂದ್ ಆಚರಣೆ ಮಾಡಲಿಕ್ಕೆ ಕಾರ್ಯಕರ್ತರು ಹೊರಡುವಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅದಕ್ಕೆ ತಡೆ ಒಡ್ಡುವಂಥ ಕೆಲಸವನ್ನು ಪ್ರಜಾಪ್ರಭುತ್ವ ರೀತಿಯಲ್ಲಿ ಬಂದಿಗೆ ಯಾವತ್ತೂ ಕೂಡ ಅವಕಾಶ ಇದೆ. ಪ್ರಜಾಪ್ರಭುತ್ವದಲ್ಲಿ BJPಯವರು ಕೂಡ ಭಾಳ ಬಾರಿ ಬಂದ್ ಕರೆ ಕೊಟ್ಟಿದ್ದಾರೆ. ಬಟ್ ಯಾವತ್ತೂ ಕೂಡ ಭಾರತೀಯ ಜನತಾ ಪಕ್ಷ ಬಂದ್ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ತಡೆ ಒಡ್ಡುವ ಕೆಲಸವನ್ನು ಯಾವತ್ತೂ ಕೂಡ ಇತಿಹಾಸದಲ್ಲಿ ಮಾಡಿಲ್ಲ. ಯಾಕಂದರೆ ವಿರೋಧ ಪಕ್ಷಕ್ಕಿರ್ತಕ್ಕಂಥ ಜನರ ಪರವಾಗಿ ಹೋರಾಟ ಮಾಡತಕ್ಕಂಥ ಒಂದು ಏಕೈಕ ಅಸ್ತ್ರ ಅಂದರೆ ಬಂದ್. ಸೊ ಅದಕ್ಕೆ ಪ್ರತಿರೋಧವನ್ನು ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ
ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನು ತಡೆ ಮಾಡುವಂಥ ಕೆಲಸ ಪೊಲೀಸರಿಂದ ನಡೀಬೇಕಾಗಿತ್ತು. ಆದರೆ ದುರ್ದೈವಶಾತ್ ಎಸ್ ಪಿ ಅವರೇ ಇವತ್ತು ನಮ್ಮ ಕೌನ್ಸಿಲರ್ಸ್ಗಳ ಮೇಲೆ, ಜನಪ್ರತಿನಿಧಿಗಳ ಮೇಲೆ, ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಿರ್ತಕ್ಕಂಥ, ಇದನ್ನು ನಾವು ಭಾಳ ಕಟು ಶಬ್ದದಿಂದ ಖಂಡಿಸಬೇಕಾಗ್ತದೆ ಮತ್ತು ಖಂಡಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಬಯಸ್ತೇವೆ. ಈಗಾಗಲೇ ರಮೇಶ್ ಕಾಂಚನವರು, ಆರ್ ಕೆ ರಮೇಶ್ ಅವರು, ವಿಜಯ ಪೂಜಾರಿ ಅವರು ನಮ್ಮ ಕೌನ್ಸಿಲರ್ಸ್ ಮತ್ತು ಮಾಜಿ ಕೌನ್ಸಿಲರನ್ನು ಅವರ ಆರೋಗ್ಯವನ್ನು ವಿಚಾರಣೆ ಮಾಡಿ ಬಂದಿದ್ದೇನೆ. ಮತ್ತು ಬಹಳಷ್ಟು ಒಂದು ಪೊಲೀಸ್ ದೌರ್ಜನ್ಯ ನಡೆದಿದೆ ಎಂಬುದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನಾನು ಈಗಾಗಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಹತ್ರ ಫೋನಲ್ಲಿ ಮಾತಾಡಿ ಇಲ್ಲಿಗೆ ಬಂದಿದ್ದೀನಿ. ಈಗ ನಾವು ಕಾಂಗ್ರೆಸ್ ಭವನದಲ್ಲಿ ನಮ್ಮ ಪಕ್ಷದ ಮುಖಂಡರುಗಳೆಲ್ಲ ಸೇರಿ ಇದರ ಬಗ್ಗೆ ಏನು ಮುಂದಿನ ಕ್ರಮ ತೆಗೆದುಕೊಳ್ಬೇಕು ಎಂಬುದರ ಬಗ್ಗೆ ತೀರ್ಮಾನ ಮಾಡಿ ಅಗತ್ಯ ಬಿದ್ದರೆ ಗೃಹ ಮಂತ್ರಿಗಳನ್ನು ಕೂಡ ಸಂಪರ್ಕ ಮಾಡುವಂಥ ಕೆಲಸವನ್ನು ಮಾಡ್ತೀವಿ.